ರಾಜ್ ಕುಟುಂಬದಲ್ಲಿ ಮೊಟ್ಟ ಮೊದಲ ಹೆಣ್ಮಗಳು ಸ್ಕ್ರೀನ್ ಮುಂದೆ ಕ್ಯಾಮ್ರಾ ಮುಂದೆ ಬಂದಿದ್ದು ನಮ್ಮ ಧನ್ಯಾ. ಧನ್ಯಾ, ನೀವು ಆ ಮನೆಯಲ್ಲಿ ಹುಟ್ಟಿದ್ದೇ, ಆ ಮನೆಯಲ್ಲಿ ಜನ್ಮ ತಾಳಿದ್ದೇ ನಿಮ್ಮ ಧನ್ಯದ ಒಂದು ಭಾಗ್ಯ. ಆದ್ದರಿಂದ ಆ ಹೆಸರನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗಿ, ಮತ್ತು ಅದೇ ಒಳ್ಳೆಯ ಹೆಸರನ್ನ ನಮ್ಮ ಚಿತ್ರರಂಗಕ್ಕೆ ತಂದುಕೊಡಿ ಅಂತ ಹೇಳ್ತೀನಿ. ಅಶ್ವಿನಿ ಇದು ಒಂದು ಈಗ ತಾನೇ ಬರ್ತಾ ನಾನು ಹೇಳ್ತಿದ್ದೆ, ಅಶ್ವಿನಿ ಅರ್ಧ ಗಂಟೆ ಮಾತಾಡಿದ್ರೆ ನಾನು ಒಂದು 5 ನಿಮಿಷ ಮಾತಾಡ್ತೀನಿ ಅಂತ. ಆದರೆ ಅದು ಯಾವಾಗಲೂ ಆಗೋದಿಲ್ಲ, ನಾನೇ ಮಾತಾಡ್ತೀನಿ. ಅಶ್ವಿನಿ ಒಂದು ಸ್ಮೈಲ್ ಕೊಟ್ಟರೆ ಅದಕ್ಕೆ ನಾನು ಅರ್ಧ ಗಂಟೆ ಮಾತಿನ ಸಮ. ಅದರಿಂದ ಅಶ್ವಿನಿ ಈಗ ಕೂಡ ನೋಡಿ ತುಂಬ ದಿನ ಆಯಿತು, ಅವನು ನೋಡಿದ ಖುಷಿ ಅನ್ನಿಸ್ತು. ಪೂರ್ಣಿಮಾ, ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ಧನ್ಯನಿಗಿಂತ ಎಲ್ರಿಗಿಂತ ತುಂಬ ಖುಷಿ ಇರೋದು ಯಾರ ಮುಖದಲ್ಲಿ ಅಂದರೆ ನಮ್ಮ ಪೂರ್ಣಿಮಾ ಮುಖದಲ್ಲಿ. ಆ್ಯಕ್ಚುಲಿ ಅವಳೆಲ್ಲ ಸಕ್ಸಸ್ ಹಿಂದೆ ಖಂಡಿತವಾಗ್ಲೂ ನಿನ್ನ ತಾಯಿ ಇದ್ದಾರೆ. ಪೂರ್ಣಿಮಾ, ನಿನಗೂ ಕೂಡ ಆಲ್ ದಿ ಬೆಸ್ಟ್. ಜಾಹ್ನವಿ, ಥ್ಯಾಂಕ್ ಯು. ಆ್ಯಂಡ್ ಈ ಪ್ರೊಡಕ್ಷನ್ ಅವ್ರಿಗೆ, ಮುಖ್ಯವಾಗಿ ನಿರ್ಮಾಪಕರಿಗೆ ತುಂಬ ತುಂಬ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ಹಾಯ್ ಸುನಿ, ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಅಶ್ವಿನಿ ಮ್ಯಾಮ್, ಆ ಸಾಂಗ್ ಅನ್ನಿಸ್ತು ಮ್ಯಾಮ್ ಹೇಳಿ. ಅಶ್ವಿನಿ ಮ್ಯಾಮ್, ಫ್ಯೂ ವರ್ಡ್ಸ್. ಎಲ್ಲರಿಗೂ ನಮಸ್ಕಾರ. ಈ ಸೌಂಡ್ಸ್ ಕೇಳಿದ ಮೇಲೆ ನನಗೆ ಈಗ ಅನಿಸ್ತಾ ಇರೋದು ಒಂದೇ, ಧನ್ಯನಿಗೆ ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ದು ಅವಳ ಭಾಗ್ಯ ಅಂತ ನಾನು ಅನ್ಕೊತೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅವಳಿಗೆ, ಭಾಳ ಚೆನ್ನಾಗಿ ಹಾಡಿದ್ದಾಳೆ. ಅವಳಿಗೊಂದು ಒಳ್ಳೆ ಫ್ಯೂಚರ್ ಕ್ರಿಯೇಟ್ ಆಗಬೇಕು ಈ ಸಿನಿಮಾಯಿಂದ. ಅನೂಪ್ ಅವ್ರಿಗೂ ಧನ್ಯವಾದಗಳು. ಹಾಗೆ ಈ ಪಿಕ್ಚರ್, ಈ ಸಿನಿಮಾ ಪ್ರೊಡ್ಯೂಸರ್ಸ್ ಆಗಲಿ, ವಿಕಿ ಅವ್ರಿಗಾಗಲಿ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಈ ಫೋಟೋ ತುಂಬ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ರಾಜ್ಕುಮಾರ್ ಕುಟುಂಬದ ಸದಸ್ಯರು ಆ ಕಡೆ ಈ ಕಡೆ ಇದ್ದಾರೆ, ಮಧ್ಯ ತಾರಮ್ಮ ಇದ್ದಾರೆ. ಅಮ್ಮ ಹೇಳ್ತಾ ಇದ್ರು, ಅಮ್ಮ ನೋಡಿ ಪೂರ್ಣಿಮಾ ಮ್ಯಾಮ್ ನಿಮ್ಮನ್ನ ತೆರೆ ಮೇಲೆ ನೋಡಿ, ಈ ಸಿನಿಮಾದಲ್ಲಿ ನೀವು ನಟಿಸೋದಕ್ಕೆ ಅವಕಾಶ ಸಿಕ್ಕಿದ್ದೆ ಧನ್ಯ ಅನ್ನೋ ರೀತಿ ಅವರಿಗೆ ಒಂದು ಪ್ಲೆಸೆಂಟ್ ಫೀಲ್ ಆಯಿತು, ಬ್ಲೆಸ್ಡ್ ಫೀಲ್ ಆಯಿತು. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಕೆಲಸ, ಏನೋ ಬೇರೆದ್ದೆ ಜಾನರ್ನ ಒಂದು ಹೊಸ ಪ್ರಯತ್ನನ ನಾವು ಈ ತೆರೆ ಮೇಲೆ ನೋಡಿದ್ವಿ. ಸೊ ಅಮ್ಮ ಕಾಂಪ್ಲಿಮೆಂಟ್ ಮಾಡಿದ್ದೆ, ಏನನ್ನಿಸ್ತು ಧನ್ಯ ಅವರ? ಅಮ್ಮ ಆ್ಯಕ್ಚುಲಿ ನನಗೆ ಯಾವುದೇ ಶೂಟಿಂಗ್ ಇರಲಿ, ಇಡೀ ಸಿನಿಮಾ ಕಾಲಪತ್ತರ್ ಶೂಟಿಂಗ್ ಟೈಮ್ನಲ್ಲೂ ಅವರೇ ನನ್ನ ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ಸೀನ್ನಲ್ಲೂ, ಎಲ್ಲ ಡೈಲಾಗ್ನಲ್ಲೂ ಅಮ್ಮ ನನಗೆ ಹೀಗೆ ಹೇಳು, ಹಾಗೆ ಹೇಳು. ಸೊ ಬೇಸಿಕ್ಲಿ ಈ ಕ್ಯಾರೆಕ್ಟರ್ ಏನಿದೆಯೋ ಗಂಗಾ, ಅದು ಅರ್ಧ ನಾನು ಅರ್ಧ ನಮ್ಮ ಮಮ್ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್.